ಇಸಿಗೆ ಇಸಿಗೆ ಇದು ಯಾವ ಸರ್ ಈಗ ಇದು ಯಪ್ಪನ್ ಅಂತ ಯಾರ ಪೇರು ಯಪ್ಪನ್ ಬ್ರಿಡ್ಜ್ ಮಾತ್ರ ಬ್ರಿಡ್ಜ್ ಇಲ್ಲ ಯಾಕೆ ಆಮೇಲೆ ಹೇಳ್ಬೋದು ಜನಕ್ಕೆ ಲಾಚಿಸ್ಕೋಬೇಕು ಹೇಳ ಇವರೈತ್ರಿ ನಮಸ್ಕಾರ. ಇವತ್ತು ನಾವು ಜಗದೀಶ್ ಸರ್ ಜೊತೆ ಇದ್ದೀವಿ. ಇವ್ರ ಹತ್ರ ಒಂದು ಕೇಳೋಣ, ಯಾಕೆಂದರೆ ನಮ್ಮ ಯಾರೇ ಒಂದು ಇದ್ರಲ್ಲಿ ಕಷ್ಟಕಾಲದಲ್ಲಿ ಇದ್ರಬೇಕಾದ್ರೆ ಮರಿಬಾರ್ದು. ಇವತ್ತು ನಮ್ಮದು ಫೇಸ್ಬುಕ್ ಪೇಜು 100,000 ಫಾಲೋವರ್ಸ್ ಆಗ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗ್ ಒಂದು 2 ಇಯರ್ಸಿಂದ ಒಂದು ಮೈ ನೇಚರ್ ಇಂಡಿಯಾ ಅಂತ ಓಡಾಡ್ತಾ ಇದ್ವಿ, ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಮಗೆ ಸಪೋರ್ಟ್ ಮಾಡಿದ್ದೆ ನಮ್ಮ ಹಂದಿ 2 ಮಿಲಿಯನ್ ಒಂದು ವೀಡಿಯೋ ಹೋಗ್ತಾ ಇದೆ. ಒಂದು 2 ತಿಂಗಳಿಂದ ವೀಡಿಯೋ ಮಾಡಿದ್ವಿ, ಅದಕ್ಕೋಸ್ಕರ ನಾವು 1 ಇಯರ್ ಸೆಲೆಬ್ರೇಷನ್ ಒಂದು ಜಗದೀಶ್ ಸರ್ ಜೊತೆ ಅದು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ನಮ್ಮ ಯುವರೈತಿಗಳು ಹೇಳ್ತಾ ಇರ್ತಾರೆ ಫೋನ್ ನಂಬರ್ ಆಗ್ತಾ ಇರಲ್ಲ ಅಂತ. ನಮ್ಮದು ಆಫೀಸ್ ಅಡ್ರೆಸ್ ಬರ್ಬೋದು, ನಾವು ಓಪನ್ ಆಗಿದ್ದೀವಿ. ನಮ್ಮದು ಆಫೀಸ್ ಅಡ್ರೆಸ್ ಬೆಂಗಳೂರು ಅಡ್ರೆಸ್ ಹಾಕಿರ್ತೀವಿ, ಶಾ 32 ಶಾಂತಿನಗರ್, ಶಾಂತಿ ರೋಡ್, ಶಾಂತಿನಗರ್, ಬೆಂಗಳೂರು 27. ಎಲ್ಲ ಬಂದು ಒಂದು ಒಗ್ಗೂಡ್ಬೇಕು, ಒಂದು ರೇಟ್ ಇರ್ಬೋದು, ಎಲ್ಲಿ ಮಾರ್ಕೆಟ್ ಆಗ್ತಾ ಇದೆ ಏನು ಅಂತ ಇದೆ. ನಮ್ಮ ಜಗದೀಶ್ ಸರ್ ಅಂತ ಸಾಧಕರ ಜೊತೆ ಒಂದು ಜರ್ನಿ ಮಾಡ್ತಾ ಇರಬೇಕು. ಫಸ್ಟು ನಮ್ಮದು ಕಂಪ್ನಿ ಬಂದು 2 ಇಯರ್ಸಿಂದ ಮೈನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡು, ಮೈನೇಚರ್ ಇಂಡಿಯಾ ಎನ್ ಜಿ ಒ, ಮೈನೇಚರ್ ಇಂಡಿಯಾ ಆರ್ಗನೈಸೇಷನು ಒಂದು ಫೈಟ್ ಮಾಡ್ತಾ ಇದೀವಿ, ಒಂದು ನೇಚರ್ ಬಗ್ಗೆ ಇರ್ಬೋದು, ಕಲ್ಚರ್ ಬಗ್ಗೆ, ಹೆರಿಟೇಜ್ ಬಗ್ಗೆ ಇರ್ಬೋದು. ಯಾರೂ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಒಂದು 60-70 100 ವೀಡಿಯೋನೇ ಮಾಡಿದ್ವಿ ಲಾಸ್ಟ್ 2 ಇಯರ್ಸಲ್ಲಿ, ಬರೀ 10 ಜನ 20 ಜನ ನೋಡ್ತಾ ಇದ್ರು. ಆದರೆ ನಮ್ಮ ಫಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದೇ ನಮ್ಮ ಹಂದಿ. ಹಂದಿ ಬಗ್ಗೆ ನಾವು ಇವತ್ತು ಜಗದೀಶ್ ಸರ್ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ. ಅವರು ಯಾವ ಥರ ಹಂದಿ ಸ್ಟಾರ್ಟ್ ಮಾಡಿದ್ದು ಅಂತ, ನಮ್ಮ ಮೈ ನೇಚರ್ ಇಂಡಿಯಾಗೆ ಸಪೋರ್ಟೆಡ್ ನಮ್ಮ ಹಂದಿ, ಹಂದಿನ ಅವ್ರ ಫಾರಂ ಹತ್ರ ಒಂದು ಜರ್ನಿ ಮಾಡ್ತಾವ ಮಾಡೋಣ. ಯಾರಿಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಆಫೀಸಿಗೆ ಬಂದು ವಿಸಿಟ್ ಮಾಡಿ. ಸುಮ್ಮನೆ ನೀವು ನಂಬರ್ ಕೊಡಿ ಅನ್ನೋದಕ್ಕಿಂತ ನಾವು ಆಫೀಸಲ್ಲಿ ಸಿಗ್ತೀವಿ, ನಮ್ಮ ಸ್ಟಾಫ್ ಇರ್ತಾರೆ, ನಾನು ಇರ್ತೀನಿ, ಎಲ್ಲ ಇರ್ತೀವಿ. ನಿಮ್ಮದು ಶೇರ್ ಮಾಡ್ಕೊಳ್ಳಿ, ನಿಮ್ದು ಏನೇ ಒಂದು ಫೀಲಿಂಗ್ಸ್ಗಳಿದ್ರೆ ಅದಕ್ಕೊಂದು ಸಪೋರ್ಟ್ ಮಾಡೋಣ. ನಮಗೆ ಯಾರು ಏನು ಕೇಳ್ತಿದ್ದಾರೆ ಅಂತ ಗೊತ್ತಾಗ್ಬೋದು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ಥರ ಎಲ್ಲ ನಾವು ಇದು ಮಾಡೋಕ್ಕಾಗಲ್ಲ, ಆಫೀಸಿಗೆ ಬನ್ನಿ ಮೀಟಾಗಿ. ಅದೇ ರೀತಿ ಜಗದೀಶ್ ಸರ್ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಾನು ಹೇಳ್ತಾ ಇದ್ದೆ ನಿಮಗೆ ನಮಗೆ ಸಪೋರ್ಟ್ ಮಾಡಿದೆ ಹಂದಿ ಲಾಸ್ಟ್ 2 ಮಂತ್ಸಲ್ಲಿ, ಯಾಕೆ ನಾವು 2 ಇಯರ್ಸಿಂದ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಫೈಟ್ ಮಾಡ್ತಾ ಇದ್ವಿ, ಯಾರು ಜಸ್ಟ್ ನಮಗೆ ಒಂದು ಸಪೋರ್ಟು ಮಾಡ್ತಾ ಇರಲಿಲ್ಲ. ನಮ್ಮದು ಮೈನೇಚರ್ ಇಂಡಿಯಾ ಕಂಪ್ನಿ ಸೆಲೆಬ್ರೇಟೆಡ್ ಅಂದರೆ ನಮ್ಮ ಹಂದಿ, ಅದಕ್ಕೋಸ್ಕರ ನಿಮ್ಮ ಫಾರಮಿಗೆ ಬಂದ್ವಿ. ಇವತ್ತು 100,000 ಫಾಲೋವರ್ಸ್ ಆಗಿದ್ದಾರೆ ನಮ್ಮದು ಮೈನೇಚರ್ ಇಂಡಿಯಾ ಒಂದು ಫೇಸ್ಬುಕ್ ಪೇಜಿಗೆ. ನಿಮ್ದು ಏನು, ನಿಮಗೆ ಹಂದಿ ಸಾಕೋದಕ್ಕೆ ಏನು ಪ್ರೇರೇಪಣೆ, ಯಾರು ಪ್ರೇರೇಪಣೆ, ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ ನೀವು? ನಾನು 2016 ಏನು ಮಾಮೂಲಿ ಕೆಲ್ಸಕ್ಕೆ ಹೋಯ್ತದೆ, ಡಿಪ್ಲೊಮಾ ಮಾಡಿ ಕೆಲ್ಸಕ್ಕೆ ಹೋಯ್ತಾ ಇದ್ದೆ. ಅವಾಗೇನು ಕೆಲಸ ಹೋಯ್ತಾ ಇರಲಿಲ್ಲ, ಹಿಂಗೆ ತಿರುಗಾಡ್ಕೊಂಡಿದ್ದಾಗ ಈ ಮನೆ ಖಾಲಿ ಇತ್ತು. ಅವಾಗ MP ಸರ್ ನಮ್ಮ MP ಸೂರಿ ಸರ್ ಅವರು ಇದರಲ್ಲಿ ಅಂಬೇಡ್ಕರ್ ಇದರಲ್ಲಿ 100,000 ಲೋನ್ ಕೊಡಿಸಿದ್ರು ಅವರು ಈ ಇಲಾಖೆಯಿಂದ. MP ಕೋಟಾದಲ್ಲಿ 100,000 ಲೋನ್ ಕೊಡಿಸಿದ್ರು. 100,000 ಲೋನ್ ಕೊಡಿಸಿದ್ನ, ಆ 100,000 ಲೋನ್ ತಗೊಂಡು 50,000 ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದರಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಬೇಸಿಕ್ ಅವರೇ ನಮಗೆ. ಓಕೆ, ಮತ್ತೆ ಸುಮಾರು ಜನ ಪಾಪ ಯೂತ್ಗೆ ಸರ್ ಸುಮಾರು ಜನ ಹೇಳ್ತಾ ಇರ್ತಾರೆ, ಏ ಸರ್ ಹೈನುಗಾರಿಕೆಗೆ ಸಾಲ ಕೊಡಕ್ಲ ಹಂಗೆ ಹಿಂಗೆ ಅಂತ. ಆದರೂ ಅದು ಹಿಂಗೆ ಸರ್, ಅದು ನಿಮಗೆ ಹೈನುಗಾರಿಕೆ ಸಾಲ ಇಲ್ಲ, ಅದು MP ಕೋಟಾದಲ್ಲಿ ನಮಗೆ 100,000 ರೂಪಾಯಿ ಲೋನ್ ಬಂದಿತ್ತು ಸಾಹೇಬ್ರಿಗೆ. ಒಂದು ಅಪ್ಲೈ ಮಾಡಿಬಿಟ್ಟು MP ಸರ್ ಅವ್ರಿಗೆ ಒಂದ್ಸರಿ ಲೆಟ್ರ್ ಕೊಟ್ಟಿದ್ದು, ಅವರು ಸೆಲೆಕ್ಟ್ ಮಾಡಿ ಹಂದಿ ಸಾಕಾಣಿಕೆಗೆ ಅಂತ ನಮ್ಮನ್ನು ಸೆಲೆಕ್ಟ್ ಮಾಡಿ 100,000 ಲೋನ್ ಕೊಡಿಸಿದ್ರು. ಆ 100,000 ಲೋನಿಂದಲೇ ನಾವು ಇದೆಲ್ಲ ಸರ್. ಒಂದು ಟೋಟಲ್ 100,000 ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ಇವಾಗ ಎಷ್ಟು ಹಂದಿದ್ದಾವೆ, ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರ ನಿಮ್ದು ಹಂದಿ ಫಾರಂನಲ್ಲಿ? ಇವಾಗ ಒಂದು 10-15 ಲಕ್ಷದ ಗಂಟ ಟ್ರಾನ್ಸಾಕ್ಷನ್ ಮಾಡಿದ್ವಿ. ಇವಾಗ ಇದಾವೆ ಒಂದು 10-15 ಲಕ್ಷದ ಗಂಟ ಹಂದಿದ್ದಾವೆ. 1 ಲಕ್ಷ ರೂಪಾಯಿಂದ 30 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್, 30 ಲಕ್ಷ ರೂಪಾಯಿ ಹತ್ರ ನಿಮ್ಮ ಹತ್ರ ಟ್ರಾನ್ಸಾಕ್ಷನ್ ಆಗಿ 15 ಲಕ್ಷ ರೂಪಾಯಿ ಹಂದಿ ಸ್ಟಾಕ್ ಇದೆ. ಈಗ 15 ಲಕ್ಷ ರೂಪಾಯಿ ನಿಮಗೆ ಗಾಡಿ ತಗೊಂಡಿದ್ದೀವಿ. ಹೌದು, ಬೊಲೆರೋ ಎಲ್ಲ ನಮ್ಮ MP ಸರ್ ಇದೆ. MP ಸರ್ ಕೊಡಿಸ್ತಾ ಹೋಗಿದ್ರೆ ನಮಗೆ 1 ಲಕ್ಷ. ನಾವು ಈ ಥರ ಆಗಕ್ಕೂ ಆಯ್ತಾ ಇರಲಿಲ್ಲ. ಈ ಥರ ಒಂದು ಬೊಲೆರೋ ಗಾಡಿ ಅಂದರೆ ಮಿನಿಮಮ್ ಒಂದು 10 ಲಕ್ಷ. ಎಷ್ಟೇ ಸರ್ ಬೊಲೆರೋ? ಅದು ಲೋನ್ ಎಲ್ಲ ಇದೆ. ಲೋನ್ ಎಲ್ಲ ಇದೆ. ಓಕೆ, ಲೋನ್ ಮೇಲೆ ತಗೊಂಡಿದ್ದೀವಿ. ಓಕೆ, ಎಲ್ಲ ನಿಮ್ಮ ಹಂದಿಯಿಂದ? ಹಂದಿಯಿಂದ. ನಮಗೆ ಇಲ್ಲಿವರೆಗೂ ಏನಾನ ನಮ್ಮನ್ನ ಪುಷಪ್ ಮಾಡೋರೆ ಅಂದರೆ ಅದು ಸುರೇಶ್ ಸರ್ ಇಂದ. ಅವ್ರಿಗೆ 1 ಲಕ್ಷ ಕೊಡಿಸಿದ್ರಿಂದ ನಾನು ಈ ಥರ ಇದಕ್ಕೆ ಬಂದೆ. ನಂತರ ಸುಮಾರು ಜನ ಕೊಡಿಸಿದ್ದಾರೆ, ಬಟ್ ನಾನು ಅದರಲ್ಲಿ ಒಬ್ಬ.
ಓಕೆ, ನಮ್ಮ ಯುವ ರೈತರುಗಳು ಏನೇ ಒಂದು ಇನ್ಫಾರ್ಮೇಶನ್ ಬೇಕಾದ್ರೆ ನಮ್ಮ ಆಫೀಸ್ ಅಡ್ರೆಸ್ ಇರುತ್ತೆ, ವೆಬ್ಸೈಟ್ ನೋಡಿ ಎಲ್ಲ ನೋಡಿ ನಮ್ಮನ್ನು ಬಂದು ಭೇಟಿಯಾಗಿ ಸುಮ್ಮನೆ ನಂಬರ್ ಕೊಡಿ ನಂಬರ್ ಕೊಡಿ ಅಂದ್ರೆ ನಾವು ಡೈರೆಕ್ಟಾಗಿ ಟ್ರಾನ್ಸ್ಪರೆನ್ಸ್ ಇದ್ವಿ, ನಮ್ಮ ಊರ ಅಡ್ರೆಸ್ಸು ಹಾಕಿದ್ದೀನಿ, ನಮ್ಮ ಆಫೀಸ್ ಅಡ್ರೆಸ್ಸು ಇದೆ, ಬಂದು ಏನೇ ಬೇಕಾದ್ರೆ ಡೈರೆಕ್ಟಾಗಿ ಬಂದು ಮೀಟಾಗಿ ಅದ್ಬಿಟ್ಬಿಟ್ಟು ನಂಬರ್ ಕೊಡಿ ಅಂತ ಫೋನಲ್ಲಿ. ಯಾರು ಗೊತ್ತಿಲ್ಲದಾಗೆ ಯಾವುದೊಂದು ಮೂವಿ ನೋಡಿ ಬೆಳದಿಂಗಳ ಬಾಲೆ ತರ ನೀವು ನಂಬರ್ ಕೊಡಿ ನಂಬರ್ ಕೊಡಿ ಅಂದ್ರೆ ಕೊಡೋಕ್ಕಾಗಲ್ಲ, ಡೈರೆಕ್ಟಾಗಿ ಬಂದು ಮೀಟಾಗಿ ನಮ್ಮದು ಪ್ರಾಪರ್ ಆರ್ಗನೈಸೇಷನ್ ಇರುತ್ತೆ. ಸುಮ್ಮನೆ ನಿಮ್ಗೆ ಗೊತ್ತು ಗೊರಿಲ್ಲ, ನಿಮ್ಮ ಬಗ್ಗೆ ಗೊತ್ತಿಲ್ಲ ನಾವು ನಂಬರ್ ಕೊಡೋಕ್ಕಾಗಲ್ಲ. ನಾವೊಂದು ಯಾರ್ಯಾರು ಒಂದು ಆರ್ಗನೈಸೇಷನ್ಗೆ ಒಂದು ಮೆಂಬರ್ ಆಗಿರ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಅದೇ ರೀತಿ ಇವ್ರದ್ದು ಒಂದು ಜರ್ನಿ ಮಾಡೋಣ. ನಮ್ಮದು ನಮ್ಮದು ಮೈನೇಚರ್ ಇಂಡಿಯಾದಕ್ಕೆ ನಮ್ಮ ಒಂದು ಹಂದಿದ ಒಂದು ಸಪೋರ್ಟ್ ಮಾಡ್ತು, ಒಂದು 2 ಮಿಲಿಯನ್ ವಿಡಿಯೋ ಆಗಿದೆ, 20 ಲಕ್ಷ. ಇಷ್ಟು ಹೇಳಿ ಇದ್ರೆ ಜಗದೀಶ್ ಸರ್ ಹತ್ರ ಜರ್ನಿ ಮಾಡೋಣ. ಅವ್ರ ಹಂದಿ ಏನು ಹೆಂಗೆ ಸಾಕ್ತಾರೆ, ಎಲ್ಲಿ ಕಳಿಸ್ತಾರೆ, ಕೆ ಜಿ ಎಷ್ಟು, ಎಷ್ಟು ಮರಿ ಹಾಕುತ್ತೆ, ಮತ್ತು ಇವ ರೈತರುಗಳು ಇವರು ಒಂದು ಹಂದಿ ಮರಿಗಳು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂತ ನಾವೆಲ್ಲ ಒಂದು ಒಗ್ಗಿಬಿಟ್ಟು ಒಂದು ಪ್ರಾಪರ್ ಒಂದು ಮಾರ್ಕೆಟು. ಈಗ ಹೆಂಗೆ ಅಂದರೆ ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ ರೈತ ಫೇಲ್ಯೂರ್ ಆಗ್ತಾ ಇರೋದು ಯಾವುದು ಬೆಳೆ ಮೇಯ್ನ್ ಫಸ್ಟು ನರ್ಸರಿಲಿ ಗಿಡ ಪ್ರಾಪರಾಗಿ ಸಿಗುತ್ತಾ ಇಲ್ವಾ ಅಂತ ಅಲ್ಲಿ ಫೇಲ್ಯೂರ್ ಆಗ್ತಾರೆ. ಮತ್ತು ಗಿಡ ತಂದಾದಮೇಲೆ ಅದನ್ನು ಹೆಂಗೆ ನೆಡೋದು ಅದ್ರ ಬಗ್ಗೆ ನಾಲೆಡ್ಜ್ ಇರಲಿ, ಯಾವುದೋ ಒಂದು ನಿಮಗೆ ಇದು ಬರುತ್ತೆ, ಕಾಯಿಲೆಗಳು ಬರುತ್ತೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಯಾವುದೋ ಒಂದು ಶಾಪಿಗೆ ಹೋಗ್ಬಿಟ್ಟು ಪೆಸ್ಟಿಸೈಡ್ ಕೆಮಿಕಲ್ ಫೈಟ್ಬಿಟ್ಟು ಅಲ್ಲಿ ಯಾರೋ ಅನ್ಎಜುಕೇಟೆಡ್ ಬಂದು ನಿಮಗೆ ಇದು ಹೊಡೀರಿ ಕಳೆನಾಶಕ ಇದು ಹೊಡಿ ರೌಸ್ ಹೊಡೆದು ಅಲ್ಲಿ ಸೆಕೆಂಡ್ ಫೇಲ್ಯೂರು. ಥರ್ಡ್ ಫೇಲ್ಯೂರ್ ಬಂದು ಮಾರ್ಕೆಟಿಂಗು, ಮಾರ್ಕೆಟಿಂಗ್ ಎಲ್ಲಿ ತೊಗೊಂಡೋಗಿ ಮಾರೋದು ಅಂತ ಗೊತ್ತಿರಲ್ಲ, ಮೇಯ್ನ್ ಈ ಮೂರಲ್ಲಿ ಫೇಲ್ಯೂರ್ ಆಗ್ತಾರೆ. ಇದಕ್ಕೆಲ್ಲ ಒಂದು ಪ್ರಾಪರ್ ಒಂದು 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 ವ್ಯವಸ್ಥೆ ಮಾಡ್ತಾ ಇದೀವಿ ಮೈ ನೇಚರ್ ಇಂಡಿಯಾ. ನೀವೆಲ್ಲ ಬಂದು ಕೈ ಜೋಡಿಸಿದ್ರೆ ಒಂದು ವ್ಯವಸ್ಥೆ ಮಾಡ್ಬೋದು, ನಮ್ಮ ಜೊತೆ ಯಾರ್ಯಾರು ಕೈ ಜೋಡಿಸ್ತಾರೆ ಅಂಥವ್ರಿಗೆ ಒಂದು ಸಪೋರ್ಟ್ ಮಾಡೋಣ. ನಮಗೆ ಲಕ್ಷಾಂತರ ಜನ ಬೇಡ, ಒಬ್ಬರಿಗೋಸ್ಕರನಾದರೂ ಒಂದು ಸಪೋರ್ಟ್ ಮಾಡೋಣ ಜಗದೀಶ್ ಸರ್ ಅಂತವ್ರಿಗೆ ಅಂತ ಹೇಳ್ತಾ ಅವ್ರ ಹತ್ರ ಜರ್ನಿ ಮಾಡೋಣ, ಬನ್ನಿ.